ನಾವು ರೀಸೆಂಟ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಆಟೋ ಬ್ಯಾಟ್ರಿ, ಆಟೋ ರಿಕ್ ಅಂತ, ಎಲೆಕ್ಟ್ರಿಕ್ ರಿಕ್ ಅಂತ ಹೇಳ್ತೀವಿ. ಅದಕ್ಕೆ ಟೋಟ್ಲಿ ಕಮರ್ಷಿಯಲ್ ಪ್ಯಾಸೆಂಜರ್ ವೆಹಿಕಲ್ ಇದು. ಈ ಪ್ಯಾಸೆಂಜರ್ ವೆಹಿಕಲ್ಲಿ ಒಂದು 3 ಜನ ಹಿಂದ್ಗಡೆ ಡ್ರೈವರ್ ಒಬ್ಬ ಕೂಗ್ಬೋದು. 3 to 5 ಚಾರ್ಜ್ ಮಾಡಿಬಿಟ್ರೆ 100 ಕಿಲೋಮೀಟರ್ ಆರಾಮ್ಸ್ ಟೆನ್ಷನ್ ಇಲ್ಲದೆ ಆರಾಮಾಗಿ ಕಸ್ಟಮರ್ಸ್ ಕರ್ಕೊಂಡು ಓಡಿಸಿ. ಸರ್ವಿಸ್ 3 ಇಯರ್ಸ್ ವಾರಂಟಿ ಇರುತ್ತೆ ಬ್ಯಾಟ್ರಿಗೆ. ಅದು ಬಿಟ್ಟರೆ ಬೇರೆ ನಿಮಗೆ ಆಯಿಲ್ ಚೇಂಜ್ ಅದು ಇದೇನು ಬರಲ್ಲ ಗಾಡೀಲಿ. ಪರ್ ಕಿಲೋಮೀಟರ್ ಒಂದು 1 ರಿಂದ 1 ರೂಪಾಯಿ 75 ಪೈಸೆ ಬೀಳುತ್ತೆ ಅಷ್ಟೇ. ಇನ್ನು ಅಪ್ರಾಕ್ಸಿಮೇಟ್ ರೇಟ್ ಇನ್ನೂ ಗೊತ್ತಿಲ್ಲ ಸರ್, ಲಾಂಚ್ ಆದ ರೇಟ್ ಗೊತ್ತಾಗುತ್ತೆ. ಅಪ್ರಾಕ್ಸಿಮೇಟ್ ಅರೌಂಡ್ 3.5 ಲ್ಯಾಕ್ಸ್ ಟು 4 ಲ್ಯಾಕ್ಸ್ ಹಾಕ್ಬೋದು. ಮುಂದೆ ಪಾಯಿಂಟ್ ಇರುತ್ತೆ, ಜಾಯ್ ಅವ್ರದ್ದೇ ಇರುತ್ತೆ ಪಾಯಿಂಟ್ಗಳು, ಅವನಲ್ಲಿ ಫ್ರೀ ಚಾರ್ಜಿಂಗ್ ಮಾಡ್ಕೋಬೋದು. ನಮಸ್ಕಾರ, ನನ್ನ ಹೆಸರು ಭಾನುಪ್ರಕಾಶ್ ಅಂತ, ರೀಜನಲ್ ಮ್ಯಾನೇಜರ್ ಕರ್ನಾಟಕ ಸೌತ್. ನಾವು ರೀಸೆಂಟ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಆಟೋ ಬ್ಯಾಟ್ರಿ, ಆಟೋ ರಿಕ್ ಅಂತ, ಎಲೆಕ್ಟ್ರಿಕ್ ರಿಕ್ ಅಂತ ಹೇಳ್ತೀವಿ. ಅದಕ್ಕೆ ಜಾಯ್ ಎಲೆಕ್ಟ್ರಿಕ್ ರಿಕ್ ಅಂತ. ಅದು ಬೇಸಿಕಲಿ ನೀವು 3 to 5 ಅವರ್ಸ್ ಚಾರ್ಜಿಂಗ್ ಇರುತ್ತೆ. 3 to 5 ಅವರ್ಸ್ ಚಾರ್ಜಿಂಗಲ್ಲಿ ನೀವು 100 ಕಿಲೋಮೀಟರ್ ಸ್ಪೀಡ್ ಹೋಗ್ಬೋದು. ಆ ರೇಂಜಲ್ಲಿ ಹೋಗಿ ನೀವು ನಿಮ್ಮ ಸ್ಪೀಡ್ ಲಿಮಿಟ್ ಬಿಟ್ಟು 35 to 40 ಕಿಲೋಮೀಟರ್ಸ್ ಆರ್ 60 ಕಿಲೋಮೀಟರ್ ಸ್ಪೀಡಲ್ಲಿ ನೀವು ಹೋಗ್ಬೋದು. ಇದು ಪ್ಯಾಸೆಂಜರ್ ವೆಹಿಕಲ್, ಟೋಟ್ಲಿ ಕಮರ್ಷಿಯಲ್ ಪ್ಯಾಸೆಂಜರ್ ವೆಹಿಕಲ್ ಇದು. ಈ ಪ್ಯಾಸೆಂಜರ್ ವೆಹಿಕಲ್ಲಿ ಒಂದು 3 ಜನ ಹಿಂದ್ಗಡೆ ಡ್ರೈವರ್ ಒಬ್ಬ ಕೂರ್ಬೋದು. ಇಲ್ಲಿ ನಿಮಗೆ ನಾರ್ಮಲ್ ಪೆಟ್ರೋಲು ಮತ್ತು ಡೀಸೆಲ್ ಕಾಸ್ಟಿಂಗು LPG ಕಾಸ್ಟಿಂಗಲ್ಲಿ ಚೆಕ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಲೆಸ್, ತುಂಬ ಲೆಸ್. ತುಂಬ ಕಂಪ್ಯಾರ್ಡ್ ಡ್ರೈವರ್ಗೆ ಅಫೋರ್ಡಬಲ್ ಆಗುತ್ತೆ, ಡ್ರೈವರ್ಗೆ ಒಳ್ಳೆ ಕಾಸ್ಟಿಂಗ್ ಸಿಗುತ್ತೆ, ಒಳ್ಳೆ ಪ್ರೈಸಿಂಗ್ ಸಿಗುತ್ತೆ ಅವ್ರಿಗೂ. ಕಸ್ಟಮರ್ಸು ಹ್ಯಾಪಿ, ಏನಂದರೆ ಸ್ಮೋಕ್ ಇರಲ್ಲ, ಏನಿಲ್ಲ, ಕಂಫರ್ಟಬಲ್ ಆಗಿ ಕೂತ್ಕೋಬೋದು. ಆಮೇಲೆ ಸ್ಲೋ ಸ್ಪೀಡ್ ಇರಲ್ಲ, ಏನಿರಲ್ಲ, ಆರಾಮಾಗಿ ಒಂದೇ ಸ್ಪೀಡಲ್ಲಿ ಹೋಗ್ಬೋದು, ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಎಸ್ಪೆಷಲಿ ಫಾರ್ ಪೊಲ್ಯೂಷನ್ಸ್ ಆ್ಯಂಡ್ ಫಾರ್ ದ ಪ್ಯಾಸೆಂಜರ್ಸ್. ತುಂಬ ಹೆಲ್ಪ್ ಆಗುತ್ತೆ, ಡ್ರೈವರ್ಗೂ ಹೆಲ್ಪ್ ಆಗುತ್ತೆ, ಡ್ರೈವರ್ಗೆ ಏನು ಆ್ಯಕ್ಚುಲಿ ಕಂಫರ್ಟಬಲ್ ಓಡಿಸ್ಬೋದು. ಇದಕ್ಕೆ ನಿಮ್ಗೆ ಇಂಜಿನ್ ಬರಲ್ಲ, ಏನಿಲ್ಲ, ಬ್ಯಾಟ್ರಿ ಫುಲ್ಲಿ ಬ್ಯಾಟ್ರಿ ಇದೆ, ಕಂಫರ್ಟಬಲ್ ಆಗಿ ಓಡಿಸಿ. ಥರ ನಿಮಗೇನಂದರೆ ಈ ನಾರ್ಮಲ್ ಆಟೋ ಥರ ನೀವೇನು ಏನೋ ಬ್ಯಾಟ್ರಿ ಚಾರ್ಜ್ ಮಾಡಬೇಕು, ಆಮೇಲೆ ನಿಮಗೆ ಸ್ಟಾರ್ಟಿಂಗ್ ಪಾಯಿಂಟ್ ಇರಬೇಕು, ಅದೆಲ್ಲ ಏನಿಲ್ಲ. ಒಂದ್ಸತಿ 3 to 5 ಚಾರ್ಜ್ ಮಾಡಿಬಿಟ್ರೆ 100 ಕಿಲೋಮೀಟರ್ಸ್ ಆರಾಮ್ಸ್ ಟೆನ್ಷನ್ ಇಲ್ಲದೆ ಆರಾಮಾಗಿ ಕಸ್ಟಮರ್ಸ್ ಕರ್ಕೊಂಡು ಓಡಿಸಿ ನಿಮ್ಮದೇ ಮನೆಗೆ. ಒಂದು ಲಾಸ್ಟಲ್ಲಿ ಅವನು ಹೀ ಕ್ಯಾನ್ ಟೇಕ್ ಎ ಗುಡ್ ಮಾರ್ಜಿನ್ ಆ್ಯಂಡ್ ಗೋ ಹೋಮ್. ಸರ್ವಿಸ್ 3 ಇಯರ್ಸ್ ವಾರಂಟಿ ಇರುತ್ತೆ ಬ್ಯಾಟ್ರಿಗೆ. ಅದು ಬಿಟ್ಟರೆ ಬೇರೆ ನಿಮಗೆ ಆಯಿಲ್ ಚೇಂಜ್ ಅದು ಇದೇನು ಬರಲ್ಲ ಗಾಡೀಲಿ. ಅವ್ನು ಸರ್ವಿಸ್ ಅಪ್ರಾಕ್ಸಿಮೇಟ್ಲಿ ಅವನು ಒಂದು 1,500 to 2,000 ಕಿಲೋಮೀಟರ್ಸ್ ಬಂದು ಎವ್ರಿ ಟೈಮ್ ಚೆಕ್ ಮಾಡಿಸ್ಕೊಂಡ್ರೆ ಸಾಕು. ಒಂದು ಬೋಲ್ಟ್ ಅನ್ನೆಕ್ಸ್ ಅದು ಇದು ಚಾರ್ಜಿಂಗ್ ಪಾಯಿಂಟ್ ಅಂತ ಬಿಟ್ಟರೆ ಬೇರೆ ಏನಿಲ್ಲ, ಲೈಟಿಂಗ್ ಅದು ಇದೆಲ್ಲ ಚೆಕ್ ಮಾಡಿಸ್ಕೊಂಡ್ರೆ ಸಾಕು. ದಿ ಓನ್ ಬಿಲಿ ಅಬ್ಸಲ್ಯೂಟ್ಲಿ ನೋ ಆಯಿಲ್ ಚೇಂಜ್, ಅವೆಲ್ಲ ಏನು ಬರೋದಿಲ್ಲ ಸರ್. ಹೇಳೋದಲ್ಲ 3 to 5 ಅವರ್ಸ್ ಚಾರ್ಜಿಂಗ್ ಪಾಯಿಂಟ್ ಅಷ್ಟೇ. ಅದನ್ನು ಅವ್ನು ಮಾಡ್ಕೊಂಡು ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ ಅವ್ನು ಚಾರ್ಜ್ ಮಾಡೋದು. ಅವ್ನಿಗೆ ಅಲ್ಲಿ ಗೊತ್ತಾಗುತ್ತೆ ಯಾವಾಗ ಚಾರ್ಜ್ ಮಾಡ್ಬೇಕು ಏನು ಅಂತ. ಪರ್ ಕಿಲೋಮೀಟರ್ ಅವ್ನು 1 ರಿಂದ 1 ರೂಪಾಯಿ 75 ಪೈಸೆ ಬೀಳುತ್ತೆ ಅಷ್ಟೇ. ಡೀಲರ್ಸ್ ಇನ್ನು ಅಪಾಯಿಂಟ್ ಮಾಡ್ತಾ ಇದ್ದೀವಿ, ಡಿಸ್ಟ್ರಿಬ್ಯೂಟರ್ ಅಪಾಯಿಂಟ್ ಮಾಡ್ತಾ ಇದ್ದೀವಿ. ರೀಸೆಂಟ್ಲಿ ಲಾಂಚ್ ಆಗುತ್ತಿದ್ದು, ಇನ್ನು ಲಾಂಚ್ ಆಗಿಲ್ಲ. ಲಾಂಚ್ ಆದ ತಕ್ಷಣ ವಿ ಆರ್ ಆ್ಯಕ್ಚುಲಿ ಇದು ಈ ಪರ್ಟಿಕ್ಯುಲರ್ ಇಸ್ಟಾಲ್ ಬಂದಿದೆ, ಬೇರೆ ಮ್ಯಾನುಫ್ಯಾಕ್ಚರ್ ಪ್ಲಾಂಟ್ ಇದು. ಇಲ್ಲಿ ಡಿಸ್ಟ್ರಿಬ್ಯೂಟರ್ ಮತ್ತು ಡೀಲರ್ಶಿಪ್ ನಾವು ಅಪಾಯಿಂಟ್ ಮಾಡ್ತೀವಿ. ಈ ವೀಕಲ್ಲಿ ಈ ಮಂತ್ ಎಂಡಲ್ಲಿ ಲಾಂಚ್ ಮಾಡ್ತೀವಿ, ಲಾಂಚ್ ನಿಮಗೆಲ್ಲ ಗೊತ್ತಾಗುತ್ತೆ. ಅವಾಗ ಡೀಲರ್ ಡಿಸ್ಟ್ರಿಬ್ಯೂಟರ್ ಅಪಾಯಿಂಟ್ ಮಾಡ್ತೀವಿ, ದೇ ಕ್ಯಾನ್ ಬೈ ದ ವೆಹಿಕಲ್ ಫ್ರಮ್ ದೇರ್. ಇನ್ನು ಅಪ್ರಾಕ್ಸಿಮೇಟ್ ರೇಟ್ ಇನ್ನೂ ಗೊತ್ತಿಲ್ಲ ಸರ್, ಲಾಂಚ್ ಆದ ರೇಟ್ ಗೊತ್ತಾಗುತ್ತೆ. ಅಪ್ರಾಕ್ಸಿಮೇಟ್ ಅರೌಂಡ್ 3.5 ಲ್ಯಾಕ್ಸ್ ಟು 4 ಲ್ಯಾಕ್ಸ್ ಆಗ್ಬೋದು ಸರ್. ಅದೇ ಹೇಳೋದಲ್ಲ ಸರ್, ಟೋಟ್ಲಿ ಇದು ಟೆನ್ಷನ್ ಫ್ರೀ ವೆಹಿಕಲ್ಲು, ನಿಮಗೆ ಹ್ಯಾಸಲ್ ಫ್ರೀ ವೆಹಿಕಲ್ಲು, ಆಮೇಲೆ ನಿಮಗೆ ಪ್ರೀ ಸರ್ವಿಸ್ ಆಫ್ಟರ್ ಸರ್ವಿಸ್ ತುಂಬ ಈಸಿ ಇರುತ್ತೆ, ಚೆನ್ನಾಗಿರುತ್ತೆ ಬೇರೆ ಕಡೆಗಿನ ಕಂಪೇರ್ ಮಾಡೋದು. ನಿಮಗೆ ಅಂದರೆ ನಿಮ್ಮ ಚಾರ್ಜಿಂಗ್ ಎಲ್ಲಿ ಬೇಕಾದ್ರೆ ಮಾಡ್ಕೋಬೋದು, ಫಿಕ್ಸ್ ಬ್ಯಾಟ್ರಿ, ಯು ಕ್ಯಾನ್ ಚಾರ್ಜ್ ಎನಿವೇರ್ ಎಲ್ಸ್. ಇನ್ ಚಾರ್ಜಿಂಗ್ ಪಾಯಿಂಟು ನಾವು ಮಾಡ್ತಾ ಇದ್ದೀವಿ ಇಲ್ಲ ಅಕ್ರಾಸ್ ಬೆಂಗಳೂರಲ್ಲಿ. ಈ ಬೆಂಗಳೂರು ಟೋಟಲ್ ಜೂರಿಸ್ಡಿಕ್ಷನಲ್ಲಿ ಚಾರ್ಜಿಂಗ್ ಪಾಯಿಂಟು ಮಾಡ್ತೀವಿ, ಅವ್ನು ಎಲ್ಲಿ ಬೇಕಾದ್ರೆ ಚಾರ್ಜ್ ಮಾಡ್ಕೋಬೋದು. ನಮ್ಮದೇ ಚಾರ್ಜಿಂಗ್ ಪಾಯಿಂಟ್ ಇರುತ್ತೆ, ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಹೌದು, ಫ್ರೀ ಮಾಡ್ತೀವಿ. ನಮ್ಮದೇ ಪಾಯಿಂಟ್ ಇರುತ್ತೆ, ಜಾಯ್ ಅವ್ರದ್ದೇ ಇರುತ್ತೆ ಪಾಯಿಂಟ್ಗಳು, ಅವನಲ್ಲಿ ಫ್ರೀ ಚಾರ್ಜಿಂಗ್ ಮಾಡ್ಕೋಬೋದು. ಇದೊಂದು ಅಡ್ವಾಂಟೇಜ್ ಡ್ರೈವರ್ಗೆ. ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಡೀಲರ್ಶಿಪ್ ಇಲ್ಲಿ ಕೆ ಆರ್ ಪುರಮು ನಾಗವಾರ ಡೀಲರ್ಶಿಪ್ ಇದೆ ಅಂದ್ಕೊಳ್ಳಿ, ಅಲ್ಲೊಂದು ಚಾರ್ಜಿಂಗ್ ಪಾಯಿಂಟ್ ಮಾಡ್ತೀವಿ. ಯಾವ ಆಟೋದು ಆ ಏರಿಯಾಗೆ ಬಂದರೆ ಅವನಲ್ಲಿ ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು. ಹೌದು, ಒಮ್ಮೆ ಆಟೋ ತೊಗೊಂಡ್ಬಿಟ್ರೆ ಚಾರ್ಜಿಂಗ್ ಫ್ರೀ ಇರುತ್ತೆ. ಅವ್ನು ಒಂದ್ಸತಿ ಮನೇಲಿ ಮಾಡ್ಕೊಂಬಂದ್ರೆ ಸಾಕು, 100 ಕಿಲೋಮೀಟರ್ಸ್ ಓಡಿಸ್ಬೋದಲ್ಲ. ಅದು ಬಿಟ್ಟು ಅವ್ನು ಆಚೆ ಹೊರಗಡೆ ಆಯಿತು ಅಂದ್ರೆ ಮಾಡ್ಕೋಬೋದು. ಚಾರ್ಜಿಂಗ್ ಪಾಯಿಂಟ್ ಮಾಡಿಬಿಟ್ಟು ನಾವು ಡೀಲರ್ಶಿಪ್ ಡಿಸ್ಟ್ರಿಬ್ಯೂಟರ್ ಅಪಾಯಿಂಟ್ ಮಾಡೋದು. ಸರ್, ಒಂದು ಟೈಮ್ ಒಂದೇ ಆಟೋ 3 to 5 ಅವರ್ಸ್ ಚಾರ್ಜ್ ಮಾಡೋದವ್ರು, ಬೇರೆ ಆಟೋದವ್ರು ಕಾಯಲೇಬೇಕು. ಅಂದರೆ ಅವ್ರಿಗೇನು ಅಡ್ವಾಂಟೇಜ್ ಅಂದರೆ 3 ಅವರ್ಸ್ ಮಾಡ್ಕೊಂಡು ಹೋಗ್ಬೋದು, 1 ಅವರ್ ಮಾಡ್ಕೊಂಡ್ರೆ ಸಾಕು. ಅವನೊಂದು ಕೆಲವು ಪ್ಯಾಸೆಂಜರ್ನ ಮಾಡಿಸ್ಬಿಟ್ಟು ತಿರುಗಿ ಅಲ್ಲೇ ಬಂದು ಬೇರೆ ಪಾಯಿಂಟ್ಗೆ ಹೋಗಿ ಬೇರೆ ಟೆರಿಟ್ರಿಗೆ ಹೋದ್ರೆ ಅಲ್ಲೂ ಮಾಡ್ಕೋಬೋದು. ಸರ್, ಮಾದೇವಪುರದಲ್ಲಿ ನಮ್ಮ ಆಫೀಸ್ ಇದೆ, ವೇರ್ ಹೌಸು ಮತ್ತು ಕಾರ್ಪೊರೇಟ್ ಆಫೀಸ್ ಇದೆ. ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಡೀಟೇಲ್ಸ್ ಕೊಡ್ತೀವಿ. 9606914 ಮತ್ತು ಇದು ಡೀಲರ್ಶಿಪ್ ಎಕ್ಸ್ಕ್ಲೂಸಿವ್ಲಿ ಆಟೋಗೆ ಮಾತ್ರ, ಬೇರೆ ನಮ್ಮ ಟೂ ವೀಲರ್ ಇಂಡಸ್ಟ್ರಿನೂ ಇದೆ, ನಮ್ಮದು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಎಲೆಕ್ಟ್ರಿಕ್ ವೆಹಿಕಲ್ಲು. ಎರಡು ಒಟ್ಟಿಗೆ ಮರ್ಜಿ ಮಾಡೋದಿಲ್ಲ, ಆಟೋನೇ ಸಪರೇಟ್ ಇರುತ್ತೆ, ಟೂ ವೀಲರ್ ಸಪರೇಟ್ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ 24x7 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ.